ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಎಳ್ಳು ಬೆಲ್ಲ ಬೀರೋದಕ್ಕೆ ಏನೇನು ಬೇಕು ನೋಡೋಣ. ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಒಂದೆರಡು ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ, ಕಟ್ ಮಾಡಿ. ಇದು ಎಳ್ಳು, ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಟಪಟ ಅಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಚೆನ್ನಾಗಿ, ಹಂಗಾಗಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ವೈಟ್ ಎಳ್ಳು ತೊಗೊಂಡಿದ್ದೀನಿ. ಇದು ಪುಟಾಣಿ, ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಇದು ಪುಟಾಣಿ ಅಂದರೆ ಉರ್ಗಡ್ಲೆ. ಇದನ್ನೇನು ಬಿಸಿ ಮಾಡಿಲ್ಲ, ಎಳ್ಳೊಂದೇ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂಥದ್ದು. ಇದು ಸಂಕ್ರಾಂತಿ ಕಾಳು ಅಂತ ಸಿಗುತ್ತೆ, ನಿಮ್ಗೆ ಆಪ್ಷನ್ಸ್ ಇದು, ಬೇಕಾದ್ರೆ ಹಾಕೊಳ್ಬೋದು ನೀವು. ಸಕ್ಕರೆ ಹೆಚ್ಚು ಕೂಡ ಸಿಗುತ್ತೆ, ಅದನ್ನು ಕೂಡ ಹಾಕೊಳ್ಬೋದು. ಜೀರಾ ಪೆಪ್ಪರ್ಮೆಂಟ್ ಅಂತ ಸಿಗುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಒಣ ಕೊಬ್ಬರಿ, ಇದನ್ನು ಕೂಡ ಚೆನ್ನಾಗಿ ಸಣ್ಣ ಕಟ್ ಮಾಡಿಬಿಟ್ಟು ಇದನ್ನು ಒಂದೆರಡು ಗಂಟೆ ಚೆನ್ನಾಗಿ ಮಧ್ಯಾಹ್ನ ಬಿಸಿಲಲ್ಲಿ ಒಣಗಿಸಿಟ್ಕೋಬೇಕು. ನೀವು ಇದನ್ನು ಎಷ್ಟು ದಿನ ಸ್ಟೋರ್ ಮಾಡಿದ್ರು ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಒಂದು ಮರಕ್ಕೆ ಹಾಕ್ಕೊಂಡು ಈ ಥರ ಒಂದು ಈ ಚೆಂಬಾದ್ರು ಯಾವ್ದನ್ನು ಪಾತ್ರೆ ತಳಭಾಗ ಚೆನ್ನಾಗಿ ಗಟ್ಟಿ ಇರೋಂಥದ್ದು ಈ ಥರ ಇರೋಂಥ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಮೇಲ್ ಚಿಪ್ಪೆ ಎಲ್ಲ ಬರುತ್ತೆ, ಮತ್ತು ಇವೆಲ್ಲ ಡಬಲ್ ಆಗುತ್ತೆ, ಒಂದೊಂದು ಕಡಲೆಕಾಯಿ ಬೀಜ ಎಲ್ಲ ಡಬಲ್ ಡಬಲ್ ಹೋಲ್ ಆಗುತ್ತೆ. ಈಗ ಈ ಥರದ್ದು ಚಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡೋಣ, ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಹಿಂದಿನ ದಿನ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಬೆಲ್ಲ, ನಿಮ್ಮ ಆಪ್ಷನ್ಸ್, ಬೆಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೊಬ್ಬರಿ ನಾನು ಫುಲ್ ಎಲ್ಲ ಹಾಕ್ತಾಯಿದ್ದೀನಿ, ಒಂದು ಮುಕ್ಕಾಲು ಕಪ್ ಅಷ್ಟಿದೆ. ಎಳ್ಳು ಹುರಿದಿರೋಂಥದ್ದು, ಪುಟಾಣಿ, ಇದು ಸಂಕ್ರಾಂತಿ ಕಾಳು, ಇದು ಕೂಡ ನಿಮ್ಮ ಆಪ್ಷನ್ಸು, ಬೇಕಾದ್ರೆ ಹಾಕ್ಕೊಳ್ಬೋದು. ಜೀರಾ ಪೆಪ್ಪರ್ಮೆಂಟು ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕವರ್ನಲ್ಲೆಲ್ಲ ತುಂಬಿಟ್ಕೊಳ್ಬೋದು. ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿಯಾಗಿ ಇದನ್ನು ಮನೆ ಮನೆಗಳಿಗೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ಕೂಡ ಚೆನ್ನಾಗಿರುತ್ತೆ ಇದು. ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ, ಇದನ್ನು ಇಷ್ಟೇ, ಇದು ತುಂಬ ಸಿಂಪಲ್ ಪ್ರಿಪ್ರೇಷನ್, ಇದು ಈಸಿ, ಒಂದು 10 ನಿಮಿಷಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು. ಬೆಲ್ಲ ಸ್ವಲ್ಪ ಮತ್ತು ಒಣ ಕೊಬ್ಬರಿ ಎರಡನ್ನ ಸ್ವಲ್ಪ ಒಂದೆರಡೆರಡು ಗಂಟೆ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದು 20 ಡೇಸಿಂದ 25-30 ಡೇಸ್ವರೆಗೂ ಇಟ್ಕೊಳ್ಬೋದು, ಏನು ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಸವಿ ಮಾತನಾಡಿ ಅಂತ ಹೇಳ್ಬಿಟ್ಟು ನಾಳೆ ನೋಡಿ ಹೇಳ್ಕೊಂಡು ಎಳ್ಳು ಬೆಲ್ಲ ಹಂಚ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.